ಏನ್ ಲೈಕ್ ಮಾಡ್ತಾ ಇದೆ ನಮ್ದು ದೇಶ ನೋಡ್ಬೇಕು. ಇವತ್ ದೇಶ ಇದ್ರೆ ಮಾತ್ರ ನಾವು ಇವತ್ತು ದೇಶನ ಇಷ್ಟು ವರ್ಷದಲ್ಲಿ ಇವತ್ತಿಗೆ ಬೇರೆದವರು ಎಲ್ಲ ಆಳಿದ್ದಾರೆ, ನಮ್ ದೇಶ ಆಳಿದ್ದಾರೆ, ಆದ್ರೆ ಈಗ ಇಡೀ ಪ್ರಪಂಚ ಹೊಗಳ್ತಾ ಇರೋದು ಒಬ್ಬರೇ ಒಬ್ಬನ್ನ. ಯಾರನ್ನ ಹೇಳಿ, ಈ ದೇಶ ನಡೆಸ್ತಾ ಇರೋ ವ್ಯಕ್ತಿ ನಡೆಸ್ತಾರೆ ಅವರೇ ಬರಬೇಕು. ಈ ದೇಶ ಭದ್ರತೆ ಇರಬೇಕಾದ್ರೆ ಇವತ್ತು ಮೋದಿಜಿ ಒಬ್ಬರೇ ಬಂದಿದ್ರು. ಆ ಮೋದಿಜಿಗೋಸ್ಕರ ನಾವೆಲ್ಲರೂ ಭಾರತೀಯರು, ಪ್ರತಿಯೊಬ್ಬ ಭಾರತೀಯರು ಮೋದಿ ವೋಟ್ ಮಾಡಬೇಕು. ಮೋದಿ ಬರಬೇಕು, ಕರೆಕ್ಟ್. ಆ ಪಕ್ಷದಲ್ಲಿರೋರು ಸ್ವಲ್ಪ ಮೋದಿ ತರ ಮಾಡೋದ್ ಕಲ್ತ್ಕೋಬೇಕು. ಒಬ್ರೇ ಒಬ್ರು ಮೋದಿ ಇದ್ರೆ ಸಾಲದು, ಎಲ್ರು ಮೋದಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನಾನು ಗೆದ್ದು ಬಿಡ್ತೀನಿ ಸರ್, ಅದಷ್ಟು ಸಮಸ್ಯೆ ಆಗ್ತಾ ಇದೆ. ಆದ್ರೂ ಯಾರೇ ಅನ್ನಲ್ಲ ಸರ್, ಕೋಪ ಬರುತ್ತೋ ಇಲ್ವೋ ನಿಮ್ಗೆ? ಏನ್ ಮಾಡ್ತೀರಾ ಸರ್ ಕೋಪ ಬಂದ್ರೆ? ಯೋಚನೆ ಮಾಡಿ ಅಂತ ಹೇಳಿದ್ರು. ನಿಮ್ಮ ಹೆಸರು ಸರ್? ಶಂಕರ್. ಅವ್ರಿಗೆ ಚಪ್ಪಾಳೆ ಹೊಡಿರಿ. ಕೆಲ್ಸ ಮಾಡಿಲ್ಲ ಅಂತ ಕೇಳಕ್ ಆಗಲ್ಲ. ಕೆಲ್ಸ ಮಾಡಕ್ಕೂ ಮುಂಚೆ, ಅವ್ರ ಎಲೆಕ್ಟ್ ಆಗಕ್ಕೂ ಮುಂಚೆ ಪಬ್ಲಿಕ್ ಸರ್ವಿಸ್ ಮಾಡ್ಬೇಕು. ನಾವು ಹೋಗಿ ವೋಟ್ ಹಾಕೋಣ, ನಾವು ಹೋಗಿ ಅವ್ರನ್ನ ಕತ್ತಿನ ಪಟ್ಟಿ ಇಟ್ಟು ಕೇಳ ಹಕ್ಕು ನಮ್ಗಿದೆ. ನಾವು ವೋಟ್ ಹಾಕಿದ್ರೆ ನಮ್ ಕೆಲಸ ಮಾಡ್ಕೊಡಿ. ಏನ್ ಹಿಡಿದು ಕೇಳ್ತೀರಾ? ಕತ್ತಿನ ಪಟ್ಟಿ. ಇದುವರೆಗೂ ಯಾರಾದ್ರೂ ಯಾವ್ದಾದ್ರು ರಾಜಕಾರಣಿ ಕತ್ತಿನ ಪಟ್ಟಿ ಇಟ್ಕೊಂಡು ಯಾರಾದ್ರೂ ಏನಾದ್ರು ಕೇಳಿದ್ರೆ? ಖಂಡಿತ ಮೇಡಮ್, ನಾವು ಕೇಳ್ಬೇಕು. ನಮ್ ಜನಗಳು ಅದೇ ಹೇಳೋದು, ನಮ್ ಜನಕ್ಕೆ ಹುಮ್ಮಸ್ಸು ಬರ್ಬೇಕು. ನಾವು ಹೋಗಿ ಕೇಳ್ಬೇಕು, ಏನಕ್ಕೆ ಹಿಂಗ್ ಮಾಡ್ತಾ ಇದ್ರಾ? ನಮ್ ಜನಗಳಿಗೆ ಹಿಂಗ್ ಮಾಡ್ಕೊಡಿ, ನಾವು ವೋಟ್ ಹಾಕಿದ್ವಿ, ನಮ್ಗೆ ಹಕ್ಕು ಇದೆ, ಮಾಡ್ಕೊಡಿ ಅಂತ ನಾವು ಹೇಳ್ತೀವಿ. ಹಲೋ, ಹಾಯ್, ಇದು ಯಾರು ಅಂತ ಹೇಳಿ ಸರ್? ಶಿವರಾಮೇಗೌಡ. ನೋಡ್ರಿ, ಮಾತಾಡ್ರಿ ಅಂದ್ರೆ ಹೋಗ್ಬಿಟ್ರೆ ಆ ಕಡೆ. ಇದು ಯಾರು ಅಂದ್ರೆ ಶಿವರಾಮೇಗೌಡರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಈಗ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಮೋದಿ ಗೆದ್ರೆ ಸಾಕು. ಹೌದಾ? ಯಾಕೆ ಮೋದಿ ಗೆದ್ರೆ ಸಾಕು? ಯಾಕೆ? ಹೌದು, ಯಾಕೆ? ದೇಶಕ್ಕೆ ಒಳ್ಳೇದು ಮಾಡ್ತಾರೆ. ಜಾತಿ ರಾಜಕಾರಣದ ಬಗ್ಗೆ ಏನಂತೀರಾ? ಇವತ್ತು ಜಾತಿ ಎಲ್ಲರಿಗಿದೆ ಬಿಡಿ, ಅವ್ರವ್ರ ಮನ್ಸಿಗೆ ಅದು ಅನ್ಸಿಕೆ. ಅದು ಜಾತಿ ಭೇದ ಭಾವ ಜಾತಿ ಎಲ್ಲರಿಗೂ ಇಲ್ಲ.